ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ, ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ನಾನಿವತ್ತು ನಿಮಗೆ ಮೊಬೈಲಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ರೀತಿ ರೆಕಾರ್ಡಿಂಗ್ ಮಾಡುವುದು ಹೇಗೆ ಮತ್ತು ಇಫೆಕ್ಟ್ಸ್ಗಳನ್ನು ಇಡುವುದು ಹೇಗೆ, ಅದರ ಫೀಚರ್ಸ್ ಬಗ್ಗೆ, ಆಮೇಲೆ ಇಂಟರ್ಫೇಸ್ ಬಗ್ಗೆ, ಎಲ್ಲದರ ಬಗ್ಗೆನೂ ಮಾಹಿತಿ ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಇದೊಂದು ಒಳ್ಳೆ ಪ್ರೊಫೆಷ್ನಲ್ ರೆಕಾರ್ಡಿಂಗ್ ಆ್ಯಪ್ ಅಂತ ಹೇಳ್ಬೋದು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಇಂಟರ್ಫೇಸಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಸೇಮ್ ರೆಕಾರ್ಡಿಂಗ್ ಸ್ಟುಡಿಯೋ ಸಾಫ್ಟ್ವೇರ್ಗಳ ಒಂದು ಡಿಸ್ಪ್ಲೇ ಹೇಗಿರುತ್ತೋ ಅದೇ ರೀತಿ ಈ ಮೊಬೈಲ್ ರೆಕಾರ್ಡಿಂಗ್ ಸಾಫ್ಟ್ವೇರ್ ಕೂಡ ಅದೇ ರೀತಿ ಡಿಸ್ಪ್ಲೇ ಇದೆ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋ ಪೂರ್ವದಲ್ಲಿ ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಜೊತೆಗೆ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ನಾನು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ನಿಮಗೆ ನ್ಯೂ ಪ್ರಾಜೆಕ್ಟನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಅಲ್ಲಿ ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಇಂಪೋರ್ಟ್ ಆಡಿಯೋ, ಇಂಪೋರ್ಟ್ ಸಾಂಗ್ ಮ್ಯೂಸಿಕ್, ಇಲ್ಲಿ ನೋಡಿ ನ್ಯೂ ಪ್ರಾಜೆಕ್ಟ್ ಅಂತ ಹೇಳಿದೆ ಅಲ್ಲ, ನೀವು ಪ್ರಾಜೆಕ್ಟ್ ಮೇಲೆ, ಈ ನ್ಯೂ ಪ್ರಾಜೆಕ್ಟ್ ಅಂತ ಹೇಳಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಟರ್ ಪ್ರಾಜೆಕ್ಟ್ ನೇಮ್ ಅಂತ ಹೇಳಿ ಕೇಳುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ನೀವು ಯಾವ ಹೆಸರಿಂದ ಪ್ರಾಜೆಕ್ಟ್ ಸೇವ್ ಮಾಡ್ತಿರೋ ಅದನ್ನು ನಿಮ್ಮ ಇಷ್ಟದ ಪ್ರಕಾರ ನೀವು ಯಾವುದೇ ಕೊಡಿ, ಅದು ನಿಮಗೆ ನೆನಪಲ್ಲಿ ಇರಬೇಕು ಅಷ್ಟೇ. ನಾನು ಲಯ ಅಂತ ಹೇಳಿಕೊಡ್ತಾ ಇದ್ದೀನಿ. ಡನ್, ಓಕೆ ಓಕೆ ಮಾಡ್ತಾ ಇದ್ದೀನಿ, ಓಕೆ ಮಾಡ್ತಾ ಇದ್ದೀನಿ. ಈಗ ಇದಾದ ನಂತರ ಇಲ್ಲಿ ನೋಡಿ, ಸ್ಕ್ರಾಲ್, ಎಡಿಟ್, ಸ್ಪ್ಲಿಟ್, ರೇಂಜ್, ರಿಮೋ, ಆಟೋ, ಅಂಡು, ರೆಂಡು, ಲೂಫ್ಸ್, ಮೋರ್, ಇದೆಲ್ಲ ಆಪ್ಷನ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ನೀಡ್ತೀನಿ. ಆದರೆ ಈಗ ಬೇಸಿಕ್ ಇನ್ಫಾರ್ಮೇಷನ್ ಬಗ್ಗೆ ಮಾತ್ರ ನಿಮಗೆ ನಾನು ಮಾಹಿತಿ ನೀಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ಒಂದು ಈ ಒಂದು ಪ್ರಾಜೆಕ್ಟಲ್ಲಿ ಸ್ಟುಡಿಯೋ ಕ್ವಾಲಿಟಿಯಲ್ಲೇ, ನಾವು ಪ್ರೊಫೆಷ್ನಲ್ ರೆಕಾರ್ಡಿಂಗ್ ಸಾಫ್ಟ್ವೇರ್ಗಳಲ್ಲಿ ಕ್ವಾಲಿಟಿಯಾಗಿರ್ತಕ್ಕಂಥ ಒಂದು ಸಾಂಗನ್ನು ನಾವು ರೆಕಾರ್ಡಿಂಗ್ ಮಾಡ್ತೀವಿ, ಅದೇ ರೀತಿ ಈ ಒಂದು ಮೊಬೈಲ್ ಆ್ಯಪಲ್ಲಿ ನಾವು ಮಾಡ್ಬೋದು. ನನಗೆ ಮೊದಲಿಗೆ ಈ ಆ್ಯಪನ್ನು ನೋಡಿದಾಗ ಬಹಳ ಖುಷಿ ಅನ್ನಿಸ್ತು, ಯಾಕಂದರೆ ಇಷ್ಟೊಂದು ಪವರ್ಫುಲ್ ಕ್ವಾಲಿಟಿ ಸ್ಟುಡಿಯೋ ಸಾಫ್ಟ್ವೇರ್ಗಳಲ್ಲಿ, ಅಂದರೆ ಕಂಪ್ಯೂಟರಲ್ಲಿ ನಾವೇನು ರೆಕಾರ್ಡಿಂಗ್ ಮಾಡ್ತೀವಲ್ಲ, ಅದೇ ರೀತಿ ಈ ಒಂದು ಮೊಬೈಲಲ್ಲಿ ಕೂಡ ನಾವು ಮಾಡ್ಬೋದು ಅನ್ನೋದನ್ನು ನೋಡಿದಾಗ ನನಗೆ ಬಹಳ ಖುಷಿ ಅನ್ನಿಸ್ತು. ಅದಕ್ಕೆ ಸ್ನೇಹಿತರೆ, ಈಗ ನಾನು ರೆಕಾರ್ಡಿಂಗ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಪ್ಲಸ್ ಅಂತ ಹೇಳಿ ಒಂದು ಚಿಹ್ನೆ ತೋರಿಸ್ತಾ ಇದೆಯಲ್ಲ, ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆಡಿಯೋ ಟ್ರ್ಯಾಕ್ ಅಂತ ಹೇಳಿ ಬರುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನಮಗೆ ಎಷ್ಟು ಟ್ರ್ಯಾಕ್ಗಳು ಬೇಕೋ ಅಷ್ಟು ಟ್ರ್ಯಾಕ್ಗಳನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಬೋದು. ನಾನು ಸಿಂಪಲ್ಲಾಗಿ ಈಗ ಎರಡು ಟ್ರ್ಯಾಕ್ಗಳನ್ನು ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಎಷ್ಟು ಟ್ರ್ಯಾಕ್ಗಳು ಬೇಕಲ್ಲ, ಎರಡು, ಡನ್. ಆಮೇಲೆ ಓಕೆ. ಈಗ ಎರಡು ಟ್ರ್ಯಾಕ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಟ್ರ್ಯಾಕ್ ಒನ್ ಮತ್ತು ಟ್ರ್ಯಾಕ್ ಟು, ಎರಡು ಟ್ರ್ಯಾಕ್ಗಳು ನಾವು ಇಲ್ಲಿ ಇದರಲ್ಲಿ ಆ್ಯಡ್ ಮಾಡಿಕೊಂಡ್ವಿ. ಈಗ ಇಲ್ಲಿ ನೋಡಿ, ಎಂ ಅಂತ ಹೇಳಿದಲ್ಲ, ಇದು ಮ್ಯೂಟ್, ಇದು ನಾವು ಮ್ಯೂಟ್ ಮಾಡ್ಬೋದು. ನಾವು ರೆಕಾರ್ಡಿಂಗ್ ಮಾಡಿರೋ ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ ಇದರಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನು ಮ್ಯೂಟ್ ಮಾಡೋದಾಗಿರ್ಬೋದು. ಮತ್ತು ಇದು ಸೋಲೋ, ಎಸ್ ಅಂತ ಹೇಳಿದಲ್ಲ, ಇದು ಸೋಲೋ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ರೆಡ್ ಸರ್ಕಲ್ ಆಕಾರದ ಒಂದು ಇದು ಇರುತ್ತೆ, ಇಲ್ಲಿ ನೋಡಿ ಇದು ಸರ್ಕಲ್ ಆಕಾರದ ಒಂದು ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ, ಈಗ ರೆಡ್ ಬಂತಲ್ಲ, ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಮಾತ್ರ ನಾವು ರೆಕಾರ್ಡಿಂಗನ್ನು ಮಾಡ್ಬೋದು. ಇನ್ನು ಕೆಳಗಡೆ ವ್ಯಾಲ್ಯೂಮ್, ಇಲ್ಲಿ ನೋಡಿ ಇದು ಹೆಚ್ಚು ಕಡಿಮೆ ವ್ಯಾಲ್ಯೂಮನ್ನು ನಾವು ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ನಾವು ಮಾಡ್ಕೊಬೋದು. ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ಇದರಲ್ಲಿ ಇದೆ. ಇದರಲ್ಲಿ ನೋಡಿ, ಈಗ ಇನ್ಫಾರ್ಮೇಷನ್ ಇಲ್ಲಿ ಅಂತ ಹೇಳಿದೆಲ್ಲ, ಇದರ ಮೇಲೆ ನೀವು ಈ ರೀತಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಯಾನಲ್ ಕೂಡ ಇದರಲ್ಲಿದೆ, ರೈಟ್ ಪ್ಯಾನಲ್,
ಲೆಫ್ಟ್ ಪ್ಯಾನಲ್ ಆಮೇಲೆ ಸೆಂಟರ್ ನಮಗೆ ಯಾವುದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೋದು. ಈಗ ಅದಾದ ನಂತರ ಮತ್ತೆ ಇದರಲ್ಲಿ ಹೈ ಮಿಡ್ ಮಿಡ್ ಫ್ರೀಕ್ವೆನ್ಸಿ ಲೋ ಫ್ರೀಕ್ವೆನ್ಸಿ ಅದು ಯಾವುದು ಬೇಕೋ ನಾವು ಒಂದು ಕ್ವಾಲಿಟಿಯನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಬೋದು. ಈಗ ನಾವು ನಮ್ಮ ಧ್ವನಿ ಶಾರ್ಪ್ ಆಗಬೇಕಾಗಿದೆ ಅಲ್ಲ, ಆವಾಗ ನಾವು ಹೈ ಕ್ವಾಲಿಟಿ ಯಾವ್ಯಾವ ರೀತಿ ಬೇಕಲ್ಲ ನಮಗೆ ಯಾವ್ಯಾವ ರೀತಿ ಬೇಕೋ ಅದನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಬೋದು. ಅದಾದ ನಂತರ ಈಗ ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಬಗ್ಗೆ ಇಂಟರ್ಫೇಸ್ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಸ್ನೇಹಿತರೆ. ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಕರೋಕೆ ಟ್ರ್ಯಾಕನ್ನು ನಾವು ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳೋದು ಆಮೇಲೆ ರೆಕಾರ್ಡಿಂಗ್ ಹೆಂಗೆ ಮಾಡೋದು ಅದೆಲ್ಲ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನೋಡಿ ಇಲ್ಲಿ ನಮಗೆ ಯಾವ್ಯಾವ ಇಫೆಕ್ಟ್ಸ್ಗಳು ಬೇಕೋ ಡಿಲೇ ಮೊನೋ ಡಿಲೇ ಆಮೇಲೆ ಈಕೋ ಯಾವ್ಯಾವ ಬೇಕೋ ಅದೆಲ್ಲ ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಬೋದು. ಅದಾದ ನಂತರ ಈ ಡಾಟ್ ಅದೆಲ್ಲ ಈ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸೆಂಡ್ ಔಟ್ ಸೆಂಡ್ ಇನ್ ಇದೆಲ್ಲ ಇದರಲ್ಲಿ ಫೀಚರ್ಸ್ ಇದೆ. ಆಮೇಲೆ ಇದರಲ್ಲಿ ಕೊನೆಯದಾಗಿರೋ ಈ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮೊನೋ ಟ್ರ್ಯಾಕ್ ಬೇಕೋ ಸ್ಟೆರಿಯೋ ಟ್ರ್ಯಾಕ್ ಬೇಕೋ ಯಾವುದು ಬೇಕೋ ಅದನ್ನು ನಾವು ಆಯ್ಕೆ ಮಾಡ್ಕೊಬೋದು. ಇಲ್ಲಿ ನೋಡಿ ಈಗ ಇಲ್ಲಿ ನೋಡಿ ಈಗ ಮೋನೋ ಟ್ರ್ಯಾಕ್ ಬೇಕೋ ಸ್ಟೆರಿಯೋ ಟ್ರ್ಯಾಕ್ ಬೇಕೋ. ಜಸ್ಟ್ ಈಗ ನಾನು ಮೋನೋ ಬಗ್ಗೆನೇ ನಮ್ಮ ಮಾತಾಡ್ತೀನಿ. ಎಲ್ಲ ಕೂಡ ಈ ಒಂದು ಆ್ಯಪಲ್ಲಿ ನಾವು ನೋಡ್ಬೋದು. ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಕ್ವಾಲಿಟಿಯಲ್ಲೇ ಇರತಕ್ಕಂಥ ಈ ಒಂದು ಆ್ಯಪ್ನ ನಾವು ಉಪಯೋಗಿಸ್ಬೋದು. ಕೆಲವೊಬ್ಬರು ಸ್ನೇಹಿತರಿಗಾಗಿರ್ಬೋದು ರಿಲೇಟಿವ್ಸ್ಗಾಗಿರ್ಬೋದು ಇನ್ನು ನಮಗೆ ಪ್ರ್ಯಾಕ್ಟೀಸ್ ಮಾಡೋಕ್ಕಾಗಿರ್ಬೋದು ಯಾವ ರೀತಿ ಬೇಕೋ ಆ ರೀತಿ ನಾವು ಈ ಒಂದು ಆ್ಯಪಲ್ಲಿ ನಾವು ರೆಕಾರ್ಡಿಂಗ್ ಮಾಡ್ಬೋದು. ಇದನ್ನೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಜೊತೆಗೆ ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಆ್ಯಪ್ನ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಲುಪಿಸ್ತೀನಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನನಗೆ ಕಮೆಂಟ್ಸ್ ಮಾಡಿ, ಈ ಒಂದು ಆ್ಯಪ್ನ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿಯನ್ನು ನೀಡ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.